ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಪ್ರಗತಿ ಪರಿಶೀಲನೆ ಸಭೆಗೆ ಬರುವ ಮುನ್ನ ಸಮರ್ಪಕ ಮಾಹಿತಿ ನೀಡಲು ಸಿದ್ಧರಾಗಿ ಅಧಿಕಾರಿಗಳು ಬರಬೇಕು. ಬಿಸ್ಕಾಂ ಇಲಾಖೆಯ ಕುರಿತು ಮಾಹಿತಿ ನೀಡಲು ಇಂದು ಮುಂದು ನೋಡಿದ ಎಇಇ ರೆಹಮಾನ್ರನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರು, ಬೆಸ್ಕಾಂ ಇಲಾಖೆಯಲ್ಲಿ ಮೂರ್ನಾಲ್ಕು ಅಧಿಕಾರಿಗಳಿದ್ದು ಸಭೆಗೆ ಬರುವ ಅಧಿಕಾರಿಗಳು ಉಳಿದ ಅಧಿಕಾರಿಗಳಿಂದ ಇಲಾಖೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಪ್ರಗತಿ ಪರಿಶೀಲನೆ ಸಭೆಗೆ ಬರಬೇಕು. ಇಲಾಖೆಯ ಉಳಿದ ಅಧಿಕಾರಿಗಳೊಂದಿಗೆ ಆಂತರಿಕ ಸಂಬಂಧ ಉತ್ತಮವಾಗಿಟ್ಟುಕೊಂಡಾಗ ಮಾತ್ರ ಇಲಾಖೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಬಿ ಶಿವಕುಮಾರ್, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಮಿನಿಮಮ್ 40-50 ಕೇಸ್ ಆಗ್ತಿದ್ವಿ ತಿಂಗಳು ತಿಂಗಳಿಗೆ. ಅದರಲ್ಲಿ ಅಂಗಡಿಯಲ್ಲಿ ಕಂಟ್ರೋಲ್ ಆದ್ರೆ ಸಾಕಷ್ಟೇ, ಬೇರೆ ಕಡೆ ಸೇಲ್ ಮಾಡಿ ಟ್ಯಾಬ್ಲೆಟ್ದಾಗ ಇನ್ಕಮ್ ಬೇಕು, ಅದಕ್ಕೆ ಬೇರೆ ಸೋರ್ಸ್ ಬೇಕೇ ಬೇಕು. ಬಟ್ ಅಂಗಡಿಯಲ್ಲಿ ಎಲ್ಲಿ ಅವ್ರಿಗೆ ಪರ್ಮಿಷನ್ ಇರ್ತದೆ ಅಲ್ಲಿ ಸೇಲ್ ಆಗಲಿ ಅಂತ ಅಷ್ಟೇ. ಯಾರಿಗೆ ಟ್ರೀಟ್ ಮಾಡಬೇಕಾದ್ರೆ ಇಲ್ಲಿ ಇದೆಯಲ್ಲ ಇಲ್ಲಿಗಲ್ ಸ್ವಲ್ಪ ಸ್ವಾಮಿ ಬಂದು ಮಾಡಲೇಬೇಕು. ಕೋಟಿನಾಟಿ ಕಾರ್ಯಕ್ರಮದೊಳಗಡೆ ಈಗ ಆಲ್ರೆಡಿ ಒಂದು 60,000 ಸಸಿ ಕೊಟ್ಟಿದೆ ಸರ್ ಫ್ರೀಯಾಗಿ ರೈತರಿಗೆ. ಅದಲ್ಲದೆ ನಮ್ಮ ಇಲಾಖೆ ಕಡೆಯಿಂದನೂ RSPD ಇದರಲ್ಲೂ ರೈತರು ತಗೊಂಡೋಗ್ತಾ ಇರೋದು ಸರ್. ಅದ್ಬಿಟ್ಟು ಇಲಾಖೆ ಕಡೆಯಿಂದ 75 ಎಕ್ಟರ್ ಪ್ಲಾಂಟೇಷನ್ ಸರ್. ಮತ್ತೆ ನಾವು ವಾರ್ ಮುನ್ಸಿನಲ್ಲಿ ಏನಂತಂದ್ರಲ್ಲಿ ಒಂದು H1N1 ಬಂದಿತ್ತು ಸರ್. ಅದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು. ಅದಕ್ಕೆ ಹೋಗಿ ನಾನು ವಾರ ಮುನ್ಸಿನಲ್ಲಿಗೆ ಹೋಗಿ ಆರೋಗ್ಯ ಶಿಕ್ಷಣ ಎಲ್ಲ ಮಾಡಿ ಅವ್ರ ಮನೆಯವ್ರಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಬಟ್ ಯಾವುದನ್ನು ಕಾಣಿಸ್ಕೊಂಡಿಲ್ಲ ಸರ್ ಒಂದು. ಆಮೇಲೆ ಎರಡನೇದು ಬಂದು ನಮ್ಮಲ್ಲಿ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಲ್ಲ ಕಡೆಯೂ ಲಾರ್ವಾಗಳು ಅಂದರೆ ಎಲ್ಲೆಲ್ಲಿ ಕುಂಟೆಗಳು ಅಲ್ಲಿ ಥರ ಚಿಕ್ಕ ಚಿಕ್ಕ ಬೊಂಡರ್ಗಳು ಇರ್ತಾವೆ ಅಲ್ಲೆಲ್ಲ ನೀರು ಶೇಖರಣೆ ಆಗಿ ಸೊಳ್ಳೆ ಮರಿಗಳು ಉತ್ಪನ್ನ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಿನ್ನೆ ನಾನು ಬೈರ್ಗಾನಳ್ಳಿಗೆ ಹೋಗಿದ್ದೆ ಮತ್ತು ಹನುಮಂತಪುರಕ್ಕೆ ಹೋಗಿದ್ದೆ ಸರ್. ಆಮೇಲೆ ಮಾತೃಶ್ರೀ ಮಾತೃ ವಂದನಾ ಅವೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಸರ್. ಪ್ರಧಾನಮಂತ್ರಿಗಳದ್ದು ಮೊದಲನೇ ಗರ್ಭಿಣಿ ಆದಾಗ ಆ ಹೆಮ್ಮನಿಗೆ 150 ದಿನಕ್ಕೆ ಗರ್ಭಿಣಿ ಅಂತ ಐಡೆಂಟಿಫೈ ಮಾಡ್ತಾರೆ ಸರ್. ಆವಾಗ ಅವ್ರಿಗೆ ಒಂದು ಇನ್ಸ್ಟಾಲ್ಮೆಂಟ್ 1,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗ್ತಾರೆ ಸರ್. ಆಮೇಲೆ ಆ ಹೆಮ್ಮ 6 ತಿಂಗಳಲ್ಲಿ ಕಿಡ್ನಿ ಇಂಜೆಕ್ಷನ್ ಕೊಡ್ತಾರೆ, ಆವಾಗ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗ್ತಾರೆ.